ಸರ್ ಮುಂಚೆ ಬೇರೆ ಟೈಟಲ್ ಅಲ್ವಾ ಇದು? ಸರ್ ಮುಂಚೆ ಭೈರ್ಯ ಅಂತ ಇಟ್ಟಿದ್ವಿ. ಸೊ ನಮ್ಮ ಸಿನಿಮಾದ ನಾಯಕ ನಟ ಬಂದು ಭೈರ್ಯ ಅಂತ. ಸೊ ಅದೇ ಹೆಸರಿದ್ರೆ ಚೆನ್ನಾಗಿರಲ್ಲ, ಇದಕ್ಕೊಂದು ಬೇರೆ ತಿರುವು ಬೇಕು ಅಂತ ಹೇಳಿ ಈ ತೂಫಾನ್ ಅಂತ ಟೈಟಲ್ ಅಂದ್ಕೊಂಡಿದ್ವಿ ಸರ್. ಹಾಗೆ ನಮ್ಮ ಕಲಾವಿದರ ಬಗ್ಗೆ ಹೇಳಬೇಕು, ನಮ್ಮ ಸಿನಿಮಾದ ನಾಯಕ ನಟಿಯಾಗಿ ಅನುಷಾ ರೈ ಅವರು. ಅನುಷಾ ರೈ ಅವರು ನಿಜವಾಗ್ಲೂ ತುಂಬಾನೇ ಹಾನೆಸ್ಟ್ ಆಕ್ಟ್ರು. ನಿರ್ದೇಶಕರು ಏನು ಹೇಳಿದ್ರು ಬೇಗ ತಗೊಳ್ಳುವಂಥ ಆರ್ಟಿಸ್ಟು. ಅನುಷಾ ರೈ ನಿಮಗೂ ಅಷ್ಟೇ, ಥ್ಯಾಂಕ್ ಯು ಸೋ ಮಚ್. ನಾಯಕ ನಟ ಅಂತ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ, ರೋಷನ್ ಅಂತ, ಕನ್ನಡ ಚಿತ್ರರಂಗದ ರೈಸಿಂಗ್ ಸ್ಟಾರ್ ಅಂತಲೇ ಹೇಳ್ಬೋದು. ಇನ್ನು ಬಿಟ್ಟರೆ ಪೋಷಕ ನಟರಾಗಿ ಅಶ್ವಿನ್ ಹಾಸನ್ ಅವರಿದ್ದಾರೆ, ಭೀಷ್ಮ ರಾಮಯ್ಯ ಅವರಿದ್ದಾರೆ, ಸೂರ್ಯ ಪ್ರವೀಣ್ ಇದ್ದಾರೆ, ಇನ್ನೂ ಒಂದಷ್ಟು ಆರ್ಟಿಸ್ಟ್ಗಳು ಯಾರು, ಅಯ್ಯಪ್ಪ ಶರ್ಮ ಅವರು ಇರ್ಬೋದು, ಆಮೇಲೆ ಬಿ ಸುರೇಶ್ ಇರ್ಬೋದು, ರಂಗಣ್ಣ ರಘು ಅವರು ಇರ್ಬೋದು, ಇವರೆಲ್ಲರೂ ಇದ್ದಾರೆ. ಮುಂದಿನ ದಿನಗಳು ನಿಮಗೆ ಗೊತ್ತಾಗುತ್ತೆ ಇನ್ನು ಯಾರ್ಯಾರು ಕಲಾವಿದರು ಅಂತ. ಇಷ್ಟು ನಾನು ಸಿನಿಮಾದ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಕೊನೆಯದಾಗಿ ನಮ್ಮ ಸಿನಿಮಾಗೆ ಬೈಚ್ ಕೊಟ್ಟಿರೋರು ಎಲ್ಲರೂ ಒಂದ್ಸರಿ ನೆನೆಸ್ಕೋಬೇಕು ಅಂತ ಆಸೆ. ಸೊ ತಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲೂ ನಮಗೋಸ್ಕರ ಫ್ರೀ ಮಾಡಿಕೊಂಡು ಬೈಟ್ಸ್ ಕೊಟ್ಟಿರುವಂಥ ಪ್ರತಿಯೊಬ್ಬರಿಗೂ ಈ ವೇದಿಕೆ ಮೂಲಕ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಅರ್ಜುನ್ ಜನ್ಯ ಸರ್ ಆಗಿರ್ಬೋದು, ಸಿಂಪಲ್ ಸುನಿ ಆಗಿರ್ಬೋದು, ನಾಗೇಂದ್ರ ಪ್ರಸಾದ್ ಸರ್ ಆಗಿರ್ಬೋದು, ಕವಿರಾಜ್ ಸರ್ ಆಗಿರ್ಬೋದು, ಪ್ರಮೋದ್ ಅವ್ರು ಆಗಿರ್ಬೋದು, ಚೇತನ್ ಚಂದ್ರ ಸರ್ ಆಗಿರ್ಬೋದು, ಪ್ರವೀಣ್ ತೇಜ್ ಆಗಿರ್ಬೋದು, ರಿಷಿ ಆಗಿರ್ಬೋದು, ಸೂರ್ಯಣ್ಣ, ಸಾನಿಯಾ ಅಯ್ಯರು, ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ತುಂಬಿರುಗಿದ ಧನ್ಯವಾದಗಳು ಹೇಳ್ತಾ. ಹಾಗೆ ಸೂರ್ಯ ಪ್ರವೀಣ್ ಅವ್ರ ಬಗ್ಗೆ ಹೇಳಲೇಬೇಕು. ಸೂರ್ಯ ಪ್ರವೀಣ್ ಅವರು ಒಂಥರ ನಿರ್ದೇಶಕರ ಸ್ಫೂರ್ತಿ ಚಿಲುಮೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಡೈರೆಕ್ಟ್ರು ಇನ್ನು ಆಗಲ್ಲಪ್ಪ, ಇನ್ನೇನು ಸಾಧ್ಯ ಇಲ್ಲ ಅನ್ನಪ್ಪ ಟೈಮಲ್ಲಿ ಅವರು ಬೆನ್ ತಟ್ಟಿ, ಸರ್ ಈ ಸಿನಿಮಾ ತುಂಬಾ ಚೆನ್ನಾಗಿದೆ, ಬನ್ನಿ ಸರ್ ನೀವು ಹೀಗ್ ಮಾಡೋಣ ಹೀಗ್ ಮಾಡೋಣ ಅಂತ ಕರ್ಕೊಂಬಂದು ಸಿನಿಮಾಗೆ ಬೆನ್ನೆಲುಬಾಗಿ ನಿಲ್ಲುವಂತವರು. ಹಾಗೆ ನಮ್ಮ ಸಿನಿಮಾಗೂ ಅದೇ ರೀತಿ ನಿಂತಿದ್ದಾರೆ, ಇದೇ ರೀತಿ ಮುಂದೆನೂ ಇರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಸೂರ್ಯ ಪ್ರವೀಣ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿರ್ಮಾಪಕರ ಬಗ್ಗೆ ಹೇಳಲೇಬೇಕು, ನಿರ್ಮಾಪಕರು ನಿಜ ಹೇಳಬೇಕು ಅಂದರೆ ಒಂದಿನೂ ಏನು ಮಾಡ್ತಿದ್ದೀರಾ, ಏನು ನಡೀತಾ ಇದೆ ಯಾವತ್ತೂ ಕೇಳಿದವ್ರ, ಇದು ಬೇಕಾ ಸರಿ ಆಯಿತು ಅಂತ ತರಿಸ್ಕೊಡೋಂಥವ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಿಮ್ಗೆ ವರ್ಷೆ. ಸೊ ಎಸ್ ಸರ್, ಇನ್ನೇನಾದರೂ ಕೇಳಿದ್ರೆ ಕೇಳ್ಬೋದು ಸರ್. ಯಾವ ಹಂತದಲ್ಲಿದೆ ಸರ್? ಒಂದು ಹಂತದಲ್ಲಿ ಚಿತ್ರೀಕರಣ ಮುಗಿಸಿದ್ದೀವಿ, ಇನ್ನೂ ಒಂದಷ್ಟು ಬ್ಯಾಲೆನ್ಸ್ ಇದೆ. ಮೋಸ್ಟ್ಲಿ ಇನ್ನೊಂದು ಡಿಸೆಂಬರ್ ಎಂಡ್ ಅಲ್ಲಿ ರಿಲೀಸ್ ಮಾಡೋ ಪ್ಲಾನ್ ಇದೆ ಸರ್. ಇದು ಕತೆ ಹೇಳಿದ್ನಲ್ಲ, ಇದು ಕತೆ ನನ್ನಲ್ಲ, ರೋಷನ್ ಅವರದು. ಸೊ ಇದಕ್ಕೆ ನಾನು ಚಿತ್ರಕತೆ ಸಂಭಾಷಣೆ ನಿರ್ದೇಶನ ಮಾಡ್ತಿರೋದು. ಸೊ ಈ ಮೂಲ ಕತೆ ಬಂದು ರೋಷನ್ ಅವ್ರದ್ದು ಸರ್. KGF ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಅಲ್ಲ, ಇದು ಬೇರೆನೆ. ನಾನು ಆವಾಗಲೇ ಒಂದು ಹೇಳಿದೆ ನಿಮ್ಗೆ ಏನು ಕಂಟೆಂಟ್ ಇದೆ ಅಂತ. ಸೊ ಇದು ತಂದೆ ಮಗನ ಕತೆ ಆ್ಯಕ್ಚುಲಿ. ಅದು ನಾನು ಹೇಳೋದಕ್ಕಿಂತ ನೀವು ಸ್ಕ್ರೀನ್ ಪ್ಲೇ ಸ್ಕ್ರೀನಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ. ಸೊ ಅದು ಮುಂದಿನ ದಿನಗಳು ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಂತ ಸರ್. ಅದನ್ನೇ ನಾನು ಹೇಳ್ತಿರೋದು, ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಖಂಡಿತ ನಾನೇ ಹೇಳ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.